Welcome to our BKH Technology YouTube channel, and I am BK Hiranath. So, in the last class, we have discussed about three-phase motor winding. That is, three-phase squirrel cage induction motor double layer distributed winding. This time, in the last class, we will be ಹಿಂದಿನ ಕ್ಲಾಸ್ ನಾವು ಏನು ನೋಡಿದ್ರು ಪೋಲ್ ಪಿಚ್ ಆನಂತರ ಫೈಲ್ ಪಿಚ್ ಹೆಂಗ ಮತ್ತು ವೈಂಡಿಂಗ್ ಟೇಬಲ್ ಅನ್ನು ಹಾಕಿದ್ವಿ. ಫಸ್ಟ್ ಪೇಲೆ ಏನೈತಿ, ನಾವು ವೈಂಡಿಂಗ್ ಟೇಬಲ್ ಅನ್ನು ಹಾಕಿದೀವಪ್ಪ ಅಂತಂದ್ರೆ ಆನಂತರ ಏನೈತಿ, ಮುಂದೆ ನಾವು ಈಸಿಯಾಗಿ ಏನೈತೆ ವೈಂಡಿಂಗ್ ಡೆವಲಪ್ಮೆಂಟ್ ಡಯಾಗ್ರಾಮ್ ಏನೈತಿ ಹಾಕ್ಬೋದು. ಸೊ ಈ ವೈಂಡಿಂಗ್ ಡೆವಲಪ್ಮೆಂಟ್ ಡಯಾಗ್ರಾಮ್ ಅನ್ನು ಹಾಕಿದ ಪೂರ್ವದಲ್ಲಿ ಸೊ ಒಳ್ಳೆ ಹೇಳಬೇಕಪ್ಪ ಅಂದ್ರೆ ಎಂಡ್ ಕನೆಕ್ಷನ್ಸ್ ಆಫ್ ದ ಫೈಲ್ ಬಗ್ಗೆ ಏನೈತಿ ತಿಳಿಸ್ಕೊಡ್ತಾರೆ. ಎಂಡ್ ಕನೆಕ್ಷನ್ಸ್ ಆಫ್ ದ ಫೈಲ್, ಸೊ ಫೈಲ್ ಮಾಡಿದವ್ ಎಷ್ಟು ಫೈಲ್ ನಾವು ನಿಮ್ಗೆ ಲಾಸ್ಟ್ ಕ್ಲಾಸ್ ಹೇಳಿದಿರಿ, ಹೆಂಗ್ ಗ್ರೂಪ್ ಅಂತ ಹೇಳಿದಿರಿ. ಹೌದಲ್ಲ, ಒಂದೊಂದು ಬೋರ್ಡ್ ಒಳಗೆ ಮೂರು ಫೈಲ್ ಅದಾವ. ಹೌದಾ, ನಾಲ್ಕು ಬೋರ್ಡ್ ಕೂಡಿದಾಗ ಹಿಡಿದು 12 ಫೈಲ, 12 ಮೂರು 36 36 ಫೈಲ್ ಅದಾವ ಟೋಟಲ್. ಟೋಟಲ್ 36 ಫೈಲ್, 36 ಸ್ಲಾಟ್ಸ್ ಡಬಲ್ ಲೇಯರ್ ಅಂತ ಹೇಳಿದ್ರು ನೀವು ಮೊದಲೇ ಹೇಳಿದ್ದೆ, ಡಿಸೈಡ್ ಮಾಡಿದಿರಿ. ಸೊ ಇದು ನಾಯರ್ ಮಾಡ್ತೀನಿ ಫಾದರ್, ಇದು ಫಸ್ಟ್ ಪೋರ್ಟ್, ಫಸ್ಟ್ ಪೋರ್ಟ್, ಸೆಕೆಂಡ್ ಪೋರ್ಟ್, ಥರ್ಡ್ ಪೋರ್, ಆನಂತರ ಫೋರ್ತ್ ಪೋರ್ ಆಗ, ಆನಂತರ ಇದು ಎ ಪೇಸ, ಬಿ ಪೇಸ ಮತ್ತು ಸಿ ಪೇಸ, ಅಥವಾ ಆರ್ ವೈ ಬಿ ಅಥವಾ ಯು ಪಿ ಡಬ್ಲ್ಯೂ ಅಂತ ನೀವು ಗುರುತಿಸ್ಕೋಬಹುದು. ಸೊ ಇವುಗಳಿದೆ ಕೊನೆಯದಾಗಿ ಎಂಡ್ ಕನೆಕ್ಷನ್ ಅನ್ನು ಹೆಂಗ್ ಮಾಡ್ತಾರ. ಸೊ ಎಂಡ್ ಕನೆಕ್ಷನ್ ಆಫ್ ದ ಫೈಲ್ ಅನ್ನೋದನ್ನ ಈ ಕ್ಲಾಸ್ ಆಗಿರ್ತದೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕನೆಕ್ಷನ್ ಅನ್ನೋದು ಹೆಂಗಿರ್ಬೇಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್ ಮತ್ತು ಫಿನಿಶಿಂಗ್ ಟು ಫಿನಿಶಿಂಗ್ ಡಿಸ್ಟ್ರಿಬ್ಯೂಟರ್ ವೈಂಡಿಂಗ್ ಅಂತಂದ್ರೆ ನಮ್ಮ ಡಬಲ್ ಲೇಯರ್ ವೈಂಡಿಂಗ್ ಇತ್ತಪ್ಪ ಅಂದ್ರೆ ನೀವು ಕಂಪಲ್ಸರಿ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಎಂಡ್ ಟು ಎಂಡ್ ಮತ್ತು ಫಿನಿಶಿಂಗ್ ಟು ಫಿನಿಶಿಂಗ್ ಅಂತ ಕನೆಕ್ಷನ್ ಮಾಡ್ಬೇಕು. ಸೊ ಅದೇ ಕನೆಕ್ಷನ್ ಏನಿದೆ ನಾನು ನಿಮಗೆ ಇಲ್ಲಿ ಈಸಿಯಾಗಿ ಹೇಳ್ಕೊತ ಹೋಗ್ತೀನಿ ನೋಡ್ರಿ. ಸೊ ಇದು ಒಳ್ಳೆ ಫಸ್ಟ್ ಪೋರ್ ಹೌದಾ, ಎ ಪೇಸ್, ಎ ಪೇಸ್ ಒಂದೊಂದು ಪೋರ್ ಮೂರು ಫೈಲ್ ಅದಾವ ಹೌದಾ. ಸೆಕೆಂಡ್ ಪೋರ್ದಾಗ 3 ಫೈಲ ಮತ್ತು ಥರ್ಡ್ ಪೋರ್ದಾಗ 3 ಫೈಲ, ಫೋರ್ತ್ ಪೋರ್ದಾಗ 3 ಫೈಲ, ಹಂಗೆ ಸೇಮ್ ಬಿ ಪೇಸ್ದಾಗ ಅದೇ ಥರ ಸೇಮ್ ಐತಿ ಸಿ ಪೇಸ್ದಾಗ. ಸೊ ಇವುಗಳನ್ನು ಹೇಗೆ ಕನೆಕ್ಷನ್ ಮಾಡೋದಾ, ಇದನ್ನು ನಾವು ಎ ಅಂತ ನಿಮ್ಗೆ ಗುರುತಿಸ್ಬೋದು ಅಥವಾ ಆರ್ ವೈ ಆನಂತರ ಬಿ ಅಥವಾ ಸಿ ಅಂತ ಗುರುತಿಸ್ತೀವಿ. ಆರ್ ವೈ ಬಿ ತ್ರೀ ಫೇಸ್ ಐತಿ. ಸೊ ಈ ತ್ರೀ ಫೇಸ್ ಒಳಗೆ ಆರ್ ರೆಡ್ ಕಲರ್ ಐತಿ, ನಾವು ಕನೆಕ್ಷನ್ ಗುರುತಿಸ್ತೀನಿ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಫೈಲ್ ಗ್ರೂಪ್ ನೀವೇನು ಅಬ್ಸರ್ವ್ ಮಾಡ್ಬೇಕು ಕ್ಲಿಯರ್ ಆಗಿದ್ರೆ ಒಂದು ಫೇಸ್ ಅನ್ನು ತಿಳ್ಕೊಂಡ್ರಪ್ಪ ಅಂದ್ರೆ ಮಿಕ್ಕಿದ್ದೆಲ್ಲ ಏನೈತಿ ಈಸಿಯಾಗಿ ನಿಮಗೆ ಗೊತ್ತಾಗ್ತಾವ. ಸೊ ಇಲ್ಲಿ ಫೈಲ್ ಗ್ರೂಪ್ದೊಳಗೆ ಫೈಲ್ಗಳನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು ಮತ್ತು ಆ ಗ್ರೂಪ್ಗಳ ಎರಡು ಫಿನಿಶಿಂಗ್ ಎಣ್ಣೆಗಳನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದೇನೈತಿ. ನೀವು ಒಂದು ಗ್ರೂಪ್ ಒಂದು ಫೇಸ್ ನೋಡ್ಕೊಂಡಿರಪ್ಪ ಅಂದ್ರೆ ಕೆಳಗಿನ ಎರಡು ಫೇಸ್ದಾಗ ಏನೈತಿ ಇದೇ ಆಗಿರ್ತದೆ ಈಗ ನೋಡ್ರಿ. ಸೊ ಇದು ಒಳ್ಳೆ ಫಸ್ಟ್ ಪೋಲ್ದಾಗಿಂದ ಒಳ್ಳೆ ಗ್ರೂಪ ಹೌದಾ, ಒಂದರಿಂದ ನಮ್ಮ ಮೈಂಡನ್ ಚಾಲು ಮಾಡಿದಿರಪ್ಪ ಅಂತಂದ್ರೆ ಇದನ್ನು ನಾನು ಎ ಒನ್ ಅಂತ ಕರಿತೀನಿ ಹೌದಾ. ಎ ಒನ್ ಅಂದ್ರೆ ಇದು ಸ್ಟಾರ್ಟಿಂಗ ಒಂದೇ ಸ್ಲಾಟ್ಸ್ ಇಂದ ಸ್ಟಾರ್ಟ್ ಆಯ್ತು, ಆ ನಂತರ ಒಳಗೆ ಫೈಲ್ದೊಳಗೆ ಈ ಮೂರು ಫೈಲ್ದವು. ಸೊ ಆ ಮೂರು ಫೈಲ್ದ ಕನೆಕ್ಷನ್ ಒಳಗಿನ ಹೆಂಗಂದ್ರೆ ಒಂದರಿಂದ ಒಂಬತ್ತು ಫೈಲ್ ಕೂತಪ್ಪ ಅಂದ್ರೆ ಒಂಬತ್ತರಿಂದ ಎರಡಕ್ಕೆ ಲಿಂಕ್ ಬರುತ್ತೆ, ಮತ್ತು ಎರಡರಿಂದ ಹತ್ತಕ್ಕೆ ಫೈಲ್ ಕೂತಪ್ಪ ಅಂದ್ರೆ ಹತ್ತರಿಂದ ಮೂರಕ್ಕೆ ಲಿಂಕ್ ಬಂತು, ಆ ನಂತರ 11 ಫಿನಿಶಿಂಗ. ಇದು ಒಂದೇ ಪೋರ್ಡಾಗಿದ್ದು ಒಂದೇ ಗ್ರೂಪ್ದ, ಇದು ಸ್ಟಾರ್ಟಿಂಗ ಇದು ಫಿನಿಶಿಂಗ. ಇಲ್ಲಿ ಕನೆಕ್ಷನ್ ಹೆಂಗಿರ್ಬೇಕಪ್ಪ ಅಂದ್ರೆ ಫಿನಿಶಿಂಗ್ ಟು ಫಿನಿಶಿಂಗ ಮತ್ತು ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ. ಸೊ ಹಂಗಾಗಿ ಒಂದೇ ಪೋರ್ದಾಗ ಈ ಫೈಲ್ ಫಿನಿಶಿಂಗ್ ಆಯ್ತು, ಆಮೇಲೆ ಈ ಫೈಲ್ ಫಿನಿಶಿಂಗ್ ಇದು ಈ ಗ್ರೂಪ್ ಫಿನಿಶಿಂಗ್ ಫಿನಿಶಿಂಗ್ ಟು ಫಿನಿಶಿಂಗ್ ಕನೆಕ್ಷನ್ ಫಿನಿಶಿಂಗ್ ಟು ಫಿನಿಶಿಂಗ್ ಕನೆಕ್ಷನ್. ಏನಪ್ಪ ಫೈಲ್ ಒಳಗಿನೊಳಗೆ ಯಾವ ರೀತಿ ಕನೆಕ್ಷನ್ ಇರಬೇಕು ಅದೇ ಸೇಮ್ ಕನೆಕ್ಷನ್ ಏನು ಮಾಡ್ಕೊಳ್ಳಲ್ಲ ಇದೇ ಥರ. ಹೌದಾ, 18 19 2 20 ಹೊರಗೆ ಫಸ್ಟ್ ಎಲ್ಲ ಕನೆಕ್ಷನ್. ಸೊ ನೋಡಿ ಇಲ್ಲಿ ಫೈಲ್ ಅನ್ನು ಹೆಂಗಿರುತ್ತೆ, 19 ಚಾಲು ಆತಪ್ಪ ಅಂದ್ರೆ 20 20 ಬರುತ್ತೆ, ಆಮೇಲೆ 20 28 ಫೈಲ್ ಕಿಣಿಸ್ತೆ ನೋಡಿ 28 21 ಲಿಂಕ್ ಬರ್ತೈತಿ. ಇನ್ನೂ ಕೂಡ ಹಂಗ
ಇಪ್ಪತ್ತೆಂಟರಿಂದ ಮೂವತ್ತಾರು ಕಾಯಿಲ್ ಬರುತ್ತದೆ. ತರ್ಟಿ ಸಿಕ್ಸ್ ಅಂದ್ರೆ ಟ್ವೆಂಟಿ ನೈನ್ಗೆ ಲಿಂಕ್ ಬರುತ್ತೆ. ಸೊ ಟ್ವೆಂಟಿ ನೈನ್ ಟು ಒನ್ ಕಾಯಿಲ್ ಕೊಡ್ತೀರಿ, ಒನ್ ಟು ತರ್ಟಿ ಲಿಂಕ್ ಬರ್ತೈತಿ. ಈ ಪ್ರತಿಯೊಂದು ಕಾಯಿಲ್ ಗ್ರೂಪ್ ಹೋದ್ರೆ ಇದು ಸ್ಟಾರ್ಟಿಂಗ ಫಿನಿಷಿಂಗ್, ಸ್ಟಾರ್ಟಿಂಗ ಫಿನಿಷಿಂಗ್. ಹೌದಾ? ಈಗ ಏನ್ ಮಾಡ್ರಿ, ಟೆನ್ ಏನಾದ್ರೂ ಹೋದ್ರೆ ಇದು ಫಿನಿಷಿಂಗ್, ಸಾರಿ ಸ್ಟಾರ್ಟಿಂಗ್. ಕನೆಕ್ಷನ್ ಹಾಕಿರ್ಬೇಕು, ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್ ನೋಡ್ರಿ, ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್ ಕನೆಕ್ಷನ್ ಆಗ್ತದೆ. ಆ ನಂತರ ಈ ಕೋರ್ಸ್ ಫಿನಿಷಿಂಗ್ ಯಾವ ಟ್ವೆಂಟಿ ನೈನ್ ಫಿನಿಷಿಂಗ್ ಟು ಫಿನಿಷಿಂಗ್. ಆ ನಂತರ ಟ್ವೆಂಟಿ ಏಟ್ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ, ಇದು ಸ್ಟಾರ್ಟಿಂಗ್ ಏನು ಮಾಡಿದ್ರೆ ಹೊರಗಡೆ ತಗೊಂಡ್ಬಿಡ್ತೀವಿ. ಸ್ಟಾರ್ಟಿಂಗ್ ಇದು ಎ ಟು, ಎ ಒನ್ ಎ ಟು, ಆರ್ ಒನ್ ಆರ್ ಟು, ಇದೇ ಥರ ಕನೆಕ್ಷನ್ ಇರ್ತೀವಿ. ಮಿಕ್ಕಿದ ಎರಡು ಇರ್ತಾವ, ಅವನ್ನ ಏನಿರ್ತಾವ ಬಲ ಬಲ ನೋಡ್ಕೋಂತ ಹೋಗ್ಬಿಡ್ರಿ. ಸೊ ಆರ್ ವೈ ಅಂದ್ರೆ ಎಲ್ಲೋ ಪೇಸ್. ಇಲ್ಲಿ ಟ್ರೈನ್ ಒಳಗೆ ಕನೆಕ್ಷನ್ ಹೆಂಗಿರುತ್ತೆ, ಫೈಲ್ಗಳ ಸೆವೆಂತ್ ಅಂದ್ರೆ ಫಿಫ್ಟೀನ್ ಕೂತಪ್ಪ ಅಂತ ಫಿಫ್ಟೀನ್ ಇದ್ರೆ ಎಂಟಕ್ಕೆ ಲಿಂಕ್ ಬರುತ್ತೆ, ಸಿಕ್ಸ್ಟೀನ್ ಇದ್ರೆ ನೈನ್ ಲಿಂಕ್. ಅದೇ ಥರ ಮಿಕ್ಕಿದ ಎಲ್ಲ ಇರ್ತಾವ, ಡೈರೆಕ್ಟ್ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಇರುತ್ತೆ, ದೊಡ್ಡ ಮಾಡೋಂಗಿಲ್ಲ. ಪ್ರತಿಯೊಂದು ಗ್ರೂಪ್ ದ ಈ ಬದಲಿರೋದು ಸ್ಟಾರ್ಟಿಂಗ ಫಿನಿಷಿಂಗ, ಇದು ಸ್ಟಾರ್ಟಿಂಗ ಫಿನಿಷಿಂಗ, ಸ್ಟಾರ್ಟಿಂಗ್ ಫಿನಿಷಿಂಗ್, ಸ್ಟಾರ್ಟಿಂಗ್ ಫಿನಿಷಿಂಗ್. ಕನೆಕ್ಷನ್ ಕೂಡ ಹಾಗೆ ಅದೇ ಥರ, ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ, ಫಿನಿಷಿಂಗ್ ಟು ಫಿನಿಷಿಂಗ್. ಸೆವೆನ್ ಸ್ಟಾರ್ಟಿಂಗ್, ಹೌದಾ? ನಾ ಇದನ್ನ ಬಿ ಒನ್ ಅಂತ ಕರಿತೀನಿ. ಆ ನಂತರ ಸೆವೆನ್ ಫಿನಿಷಿಂಗ್, ಹೌದಾ? ಸೆವೆನ್ ಫಿನಿಷಿಂಗ್, ಫಿನಿಷಿಂಗ್ ಟು ಟ್ವೆಂಟಿ ಸಿಕ್ಸ್ ಫಿನಿಷಿಂಗ್. ಆ ನಂತರ ಸಿಕ್ಸ್ ಸ್ಟಾರ್ಟಿಂಗ್, ಅಂದ್ರೆ ಸಿಕ್ಸ್ ಸ್ಟಾರ್ಟಿಂಗ್, ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್ ಕನೆಕ್ಷನ್. ಆನಂತರ ತರ್ಟಿ ಫೈವ್ ಫಿನಿಷಿಂಗ, ಹೌದು, ತರ್ಟಿ ಫೈವ್ ಫಿನಿಷಿಂಗ. ತರ್ಟಿ ಫೋರ್ ಏನಪ್ಪ, ಇದು ಸ್ಟಾರ್ಟಿಂಗ್, ಸ್ಟಾರ್ಟಿಂಗ್ ಏನಂತ ಹೊರಗೆ ಬಂತು. ಇದನ್ನ ನಾನು ಏನು ಕರಿತೀನಿ ಅಂದ್ರೆ ಬಿ ಟೂ ಅಂತ ಕರಿತೀನಿ. ಹೌದಲ್ಲ, ಈಸಿ. ಫಸ್ಟ್ ಒಂದು ಮೆಥಡ್ ಅಲ್ಲಿ ತಿಳ್ಕೊಬೇಕು. ಇಲ್ಲಿ ನೀವು ಹಾಕೋದು ನಿಮ್ಗೆ ಕನ್ಫ್ಯೂಷನ್ ಆಗಿತ್ತು ಅಂದ್ರೆ ಒಂದು ಫೋರ್ದೊಳಗೆ ಮೂರು ಬೈಲ್ ಇರ್ತಾವ ನೋಡ್ರಿ, ಒಂದು ಎರಡು ಮೂರು ಇರ್ತಾವ. ಇದನ್ನ ನಾನು ಮುಂದೆ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಸೊ ಇದು ಒಂದರಿಂದ ಚಲೋ ಆಯಿತು. ಇಲ್ಲಿ ಕನೆಕ್ಷನ್ ಎದಕ್ಕೆ ಹೋಗ್ಬೇಕಿದ್ರೆ ನಾಲ್ಕು, ಇದು ನೈನ್ ಇರುತ್ತೆ, ಹೌದಾ? ಇದು ಒನ್ ಟು ನೈನ್, ಇದು ಟೂ ಟು ಟೆನ್, ಇದು ತ್ರೀ ಟು ಎಲೆವನ್. ಹಿಂಗೆ ಕೊಳೆಯಲ್ಲಿ ನಿಮ್ಮ ಗ್ರೂಪ್ ಹಾಕಿದ ನಮಗೆ, ಹೌದಾ? ಒನ್ ಟು ನೈನ್, ಟೂ ಟು ಟೆನ್, ತ್ರೀ ಟು ಎಲೆವನ್. ಕನೆಕ್ಷನ್ ಹೆಂಗೆ ಇರ್ಬೇಕಿಲ್ಲಿ, ನೈನ್ ಟು ಟೂಗೆ ಬರ್ಬೇಕು, ನೈನ್ ಇದ್ರೆ ಟೂಗೆ. ಆ ನಂತರ ಟೆನ್ ಅಂದರೆ ತ್ರೀಗೆ, ಟೆನ್ ಅಂದರೆ ತ್ರೀಗೆ, ಇದು ಔಟ. ಇದು ಸ್ಟಾರ್ಟಿಂಗ, ಇದು ಫಿನಿಷಿಂಗ್. ಇಷ್ಟ ಇದನ್ನ ಏನಂತೆ ನಾ ಈ ಅಕ್ಕಿ ಔಷಧ ನಿಮ್ಗೆ ಹೇಳಕ್ಕಿದ್ದೀನಿ. ಇನ್ನು ನೆಕ್ಸ್ಟ್ ಏನು ಮಾಡೋದು ಅಂದ್ರೆ ಸಿ ಪೇಸ, ಇವನು ಕೂಡ ಆಗುತ್ತೆ, ಆರ್ ಐ ಬಿ ಪೇಸ್ ಅಂದ್ರೆ ಬ್ಲೂ ಕಲರ್. ಸೊ ಇವನು ಕೂಡ ಏನಿದೆ ನಾ ಕನೆಕ್ಷನ್ ಮಾಡ್ತೀನಿ ನೋಡಿ. ಇದು ಒಳಗಿನ ಇಂಟರ್ನಲ್ ಕನೆಕ್ಷನ್, ಸೇಮ್ ಕೊಯಿನ್ ಇಂಟರ್ನಲ್ ಕನೆಕ್ಷನ್. ಕ್ಲಿಯರ್? ಈ ಪೇಸ್ದವ್ರು ಕೂಡ ಇದು ಸ್ಟಾರ್ಟಿಂಗ ಕಳಿಸಿಲ್ಲ, ಸ್ಟಾರ್ಟಿಂಗ ಕಳಿಸಿಲ್ಲ, ಹಿಂಗೆ ಇರ್ತದೆ. ಸೊ ತರ್ಟೀನ್ ಏನಪ್ಪ ಅಂದ್ರೆ ಇದು ಸ್ಟಾರ್ಟಿಂಗ, ತರ್ಟೀನ್ ಸ್ಟಾರ್ಟಿಂಗ, ಇದನ್ನು ಸಿ ಒನ್ ಅಂತ ಗುರುತಿಸ್ತೀನಿ. ಆ ನಂತರ ಈ ಗ್ರೂಪ್ದಾಗಿಂದ ಟ್ವೆಂಟಿ ತ್ರೀ ಫಿನಿಷಿಂಗ್, ಫಿನಿಷಿಂಗ್ ಟು ಫಿನಿಷಿಂಗ್ ಶಾರ್ಟ್, ಫಿನಿಷಿಂಗ್ ಟು ಫಿನಿಷಿಂಗ್. ಆ ನಂತರ ಸ್ಟಾರ್ಟಿಂಗ್, ಸ್ಟಾರ್ಟಿಂಗ್, ಆ ನಂತರ ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್. ಆ ನಂತರ ಇದಕ್ಕೊಳ್ಳಿ ಫಿನಿಷಿಂಗ್, ಫಿನಿಷಿಂಗ್ ಟು ಫಿನಿಷಿಂಗ್. ಹೌದಾ? ಸ್ಟಾರ್ಟಿಂಗ್ ಏನು ಬಂತು, ಹೊರಗೆ ಬಂತು. ಇದನ್ನ ಸಿ ಟು ಅಂತ ಕರಿತೀವಿ. ಇದಿಷ್ಟು ಏನಪ್ಪ ಅಂತಾರೆ, ನೀವು ಮೋಟರ್ ವೈಂಡಿಂಗ್ ಏನು ಮಾಡ್ತಾರ, ಮಾಡುವಂಥ ಕಾಯಿಲ್ಗಳೇನಂತೆ ಕನೆಕ್ಷನ್ ಆಗಿದೆ. ಇವಿಷ್ಟು ಕನೆಕ್ಷನ್, ಇದರೊಳಗೆ ಏನಂಗೆ ಕನ್ಫ್ಯೂಷನ್ ಮತ್ತು ತಿಳಿಯಾರಂತ ಏನೂ ಇಲ್ಲ, ಈಸಿ ಅದ. ನಿಮ್ಗೆ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ, ಮತ್ತು ನಿಮಗೆ ಯಾರು ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನನ್ನ ನೀವು ವಾಟ್ಸಪ್ ಮುಖಾಂತರ ನಾರ್ಮಲ್ ಆಗಿ ಏನೈತಿ ಫೋನ್ ಮುಖಾಂತರ ಏನೈತಿ ಕೇಳ್ಬೋದು.
Okay. Thank you for watching this video.